ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ದೋಸ್ತಿಗಳು ಮಾಸ್ಟರ್ ಪ್ಲಾನ್. ಮೈತ್ರಿ ಸರ್ಕಾರವನ್ನ ಕೆಡವೋದು ಬೇಡ, ಕೆಡವೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ಹಾಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಬೇಕು ಅಂತ ಈಗ ಮನವೊಲಿಕೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸಿಡಿದೆದ್ದಿರುವಂತಹ ಶಾಸಕರ ಮನವೊಲಿಕೆಯ ಕಸರತ್ತನ್ನ ಮುಂದುವರೆಸಿದ್ದಾರೆ. ಸೊ ಇದು ಮೈತ್ರಿ ಸರ್ಕಾರವನ್ನ ಇನ್ನೂ 4 ವರ್ಷಗಳ ಕಾಲ ಗಟ್ಟಿಗೊಳಿಸುವುದಕ್ಕೆ ನಡೀತಾ ಇರುವಂತಹ ಪ್ರಯತ್ನ. ಸಚಿವ ಸ್ಥಾನವನ್ನ ನೀಡಿ ತಮ್ಮ ಅಸಮಾಧಾನ ಏನಿದೆ, ಶಾಸಕರ ಅಸಮಾಧಾನ, ಅದನ್ನು ತಣ್ಣಗಾಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರು. ಜೂನ್ 1ನೇ ವಾರದಲ್ಲಿ ಸಂಪುಟ ಪುನರ್ರಚನೆ ಮಾಡುವಂತಹ ಒಂದು ಸುಳುಹನ್ನು ಕೊಟ್ಟಿದ್ದಾರೆ. ಆ ಮುಖೇನ ಯಾರು ಭಿನ್ನಮತೀಯರಿದ್ದಾರೆ, ಸೊ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಅವರನ್ನು ಗಪ್ಚುಪ್ ಮಾಡುವಂತಹ ಕಸರತ್ತನ್ನು ಮುಂದುವರಿಸಿದ್ದಾರೆ. ಇನ್ನು ಕೆಲವು ಹಾಲಿ ಸಚಿವರಿಗೆ ಕೊಕ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಪುಟ್ಟರಂಗ ಶೆಟ್ಟಿ, ವೆಂಕಟರಮಣಪ್ಪ, ಜಯಮಾಲಾ, ಹಾಗೆಯೇ ಕೃಷ್ಣ ಭೈರೇಗೌಡ, ಎಂ ಸಿ ಮನಗೂಳಿ, ಶ್ರೀನಿವಾಸ್, ಸಾರಾ ಮಹೇಶ್, ಡಿ ಸಿ ತಮ್ಮಣ್ಣ, ಇವರುಗಳನ್ನು ಸಂಪುಟದಿಂದ ಕೈ ಬಿಡುವ ಸಾಧ್ಯತೆ ಕೂಡ ಇದೆ. ಇದನ್ನು ಕೂಡ ತಳ್ಳಿಹಾಕೋ ಹಾಗಿಲ್ಲ. ಇವರ ಸ್ಥಾನಗಳನ್ನು ಯಾರು ಅತೃಪ್ತರಿದ್ದಾರೆ ಸೊ ಅವರಿಗೆ ಕೊಡೋದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಭೀಮಾನಾಯ್ಕ, ಭದ್ರಾವತಿ ಸಂಗಮೇಶ್, ರಾಜಾ ವೆಂಕಟಪ್ಪ ನಾಯ್ಕ, ಅಖಂಡ ಶ್ರೀನಿವಾಸ ಮೂರ್ತಿ, ಮತ್ತು ಯಾರು ಭಿನ್ನಮತೀಯರಿದ್ದಾರೆ, ಅಸಮಾಧಾನಿತರಿದ್ದಾರೆ, ಅವರಿಗೆ ಕೊಡೋದಕ್ಕೆ ಚಿಂತನೆಯನ್ನು ನಡೆದಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ.